ಆತ್ಮೀಯ H16 ನ್ಯೂಸ್. ನಾನು MIS ಮಲ್ಲಪ್ಪ ಜೊತೆ. ಮಹಾರಾಷ್ಟ್ರ ಒಂದು ದೊಡ್ಡ ಎಕ್ಸಾಂಪಲ್ ಆಗಿದೆ. ಸೋತಾಗ ಏನಾಗ್ಬೋದು, ಗೆದ್ದಾಗ ಏನಾಗ್ಬೋದು ಅಂತೇಳಿ. ಯಾಕಂದರೆ ಈ ಹಿಂದೆ ಇದು ನಮ್ಮ ಸಿಂಧಿ ಅವ್ರನ್ನ, ಏಕನಾಥ್ ಸಿಂಧಿ ಅವ್ರನ್ನ ಶಿವಸೇನೆ ಒಡೆ ಮುಂದೆ ಇದು ಫಡ್ನವೀಸ್ ಅವ್ರು ನಾವು ಉಪಮುಖ್ಯಮಂತ್ರಿ ಆಗಿದ್ದಿಲ್ಲಪ್ಪ, ನೀವು ಮುಖ್ಯಮಂತ್ರಿ ಆಗಂತ ಕೈ ಕಾಲುಕೊಂಡು ತೊಗೊಂಬಂದರು. ಇವತ್ತು ಅವ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಹೊರಟಿದ್ದಾರೆ. ಅನಿವಾರ್ಯ ಅದ ಸಮಯ ಅಂತೀವಿ, ಅದಕ್ಕೆ ನಾವು ಕಾಲ ಅಂತೀವಿ. ಫಡ್ನವೀಸ್ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಕೊನೆಗೆ ಅವ್ರಿಗೆ ಗೊತ್ತಾಯ್ತು ಶಿವನಾಥ್ ನಮ್ಮ ಏಕನಾಥ್ ಸಿಂಧಿ ಅವ್ರಿಗೆ, ಹೌದಪ್ಪ ನಾವು ಮುಖ್ಯಮಂತ್ರಿ ಆಗೋದು ಸಾಧ್ಯ ಇಲ್ಲ, ಒಂದೇಳ ಸಪೋರ್ಟ್ ಮಾಡದೇ ಇದ್ದರೂ ಸಹಿತ ಅವ್ರು ಸರ್ಕಾರ ರಚನೆ ಮಾಡ್ಕೊಳ್ತಾರ ಅನ್ನುವಂಥದ್ದು ಅವ್ರಿಗೆ ಫಿಕ್ಸ್ ಆಗಿ ಗೊತ್ತಾಗಿದೆ. ಹೀಗಾಗಿ ಆಯ್ತಪ್ಪ ಬಂದಿದ್ದು ಬರಲಿ, ಗೋಯಿನೂ ದಯ ಇರಲಿ ಅಂತೇಳಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಂದು ಪೋಸ್ಟ್ ಕೇಳ್ತಾಳು, ಮತ್ತೆ ಏನಾಗ್ಬೋದು, ಒಂದು ಅಧ್ಯಾಯ ಎಂಬೋದು, ಗೆದ್ದಾಗ ಏನಾಗ್ಬೋದು, ಇನ್ನು ಸೋತಾಗ ಏನಾಗ್ಬೋದು ಅನ್ನೋದು ಎರಡು ಎಕ್ಸಾಂಪಲ್ ಆಗಿದೆ. ಮಹಾರಾಷ್ಟ್ರದಲ್ಲಿ ಅತ್ಯಂತ ಬಲಿಷ್ಠ ಪಕ್ಷಗಳು ಎರಡು, ಒಂದು ನಮ್ಮ ಶರದ್ ಪವಾರ್ ಅವ್ರದ್ದು, ಇನ್ನೊಂದು ನಮ್ಮ ಠಾಕ್ರೆ ಅವ್ರದ್ದು. ಬಾಳ ಸಾಹೇಬ್ ಠಾಕ್ರೆ ಅಂದ್ರೆ ಸಹ ಇಡೀ ಮಹಾರಾಷ್ಟ್ರ ಘಟಗಳು ನಡುಕ್ತಾ ಇತ್ತು. ಅವರ ಮಗ ಉದ್ಧವ್ ಠಾಕ್ರೆ ಅವರು ಇವತ್ತು ಮಹಾವಿಕಾಸ್ ಅಗಾಡಿ ಜೊತೆಗೆ ತನಗೆ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತೇಳಿ BJP ಸಂಘ ಹರ್ಕೊಂಡು ಮಹಾವಿಕಾಸ್ ಅಗಾಡಿ ಮಾಡಿಕೊಂಡು ಅದರಲ್ಲೇ NCP ಮತ್ತು ಕಾಂಗ್ರೆಸ್ ಇವರು ಸೈದ್ಧಾಂತಿಕವಾಗಿ ವಿರೋಧಿಗಳು, ಆದರೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇವರು ಪ್ರಯತ್ನ ಮಾಡಿದರು, ಹೋರಾಟ ಮಾಡಿದರು. ಲೋಕಸಭಾ ಚುನಾವಣೆಯಲ್ಲೇ ಅನುಕೂಲ ಆಯಿತು, ಆದರೆ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸೋಲಾಗಿದೆ. ಒಂದು 20-21 ಇರಬೇಕು ಸೀಟು ಆಯ್ಕೆ ಆಗಿದಾವೆ. ಹೀಗಾಗಿ ಈ ಸೋತ ಪರಿಣಾಮವಾಗಿ ಇವತ್ತು ಈ ಅಗಾಡಿ ಮಹಾವಿಕಾಸ್ ಅಗಾಡಿ ಇದರಲ್ಲೇ NCP ಕಾಂಗ್ರೆಸ್ ಮತ್ತು ಶಿವಸೇನೆ, ಉದ್ಧವ್ ಠಾಕ್ರೆ ಶಿವಸೇನೆ, ಅಲ್ಲಿ ಶರದ್ ಪವಾರ್ ಅವರ NCP ಕುಡ್ಕೊಂಡು ಮಾಡಿದ್ದರು. ಇವತ್ತು ನಿಧಾನಕ್ಕೆ ಅಲ್ಲಿ ಶುರುವಾಗಿಬಿಟ್ಟದ. ಅಲ್ಲಿ ಇರೋವ್ರಲ್ಲ ಶಿವಸೇನೆಯಲ್ಲಿ ಮೂಲತಃ ಬೆಳೆದ್ಬಂದವರು, ಸೈದ್ಧಾಂತಿಕವಾಗಿ ಒಂದು ಹಿಂದುತ್ವ ನೀಡ್ಕೊಂಡ್ಬಂದಂಥವ್ರು, ಇವತ್ತು ಅವರೆಲ್ಲ ಹೇಳ್ತಾ ಇದ್ದಾರೆ ಬೇಡಪ್ಪ ನಮಗೆ. ಯಾಕಂದರೆ ಈಗ ಬಾಂಬೆ ಅಲ್ಲಿ ಮುನ್ಸಿಪಾಲ್ಟಿ ಅಥವಾ ಮಹಾನಗರಸಭೆ ಎಲೆಕ್ಷನ್ ಬರ್ತಾಯಿದ್ದಾವೆ, ಆ ಎಲೆಕ್ಷನ್ದಲ್ಲೇ ನಾವು ಸ್ವತಂತ್ರವಾಗಿ ನಿಲ್ಲೋಣ, ಯಾಕಂದ್ರೆ ಬಾಂಬೆಯಲ್ಲಿ ಬಿಟ್ಟುಕೊಡುವಂಗಿಲ್ಲ, ಮುಂಬೈಯಲ್ಲಿ ಬಿಟ್ಟುಕೊಡುವಂಗಿಲ್ಲ ಅನ್ನೋ ಒಂದು ಥಿಯರಿ ಅವ್ರದ್ದು. ಅದಕ್ಕಾಗಿ ಮಹಾವಿಕಾಸ ಅಗಾಡಿಯಿಂದ ಹೊರಗೆ ಬರೋಣ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ನೋಡ್ರಿ ಹೆಂಗಿತ್ತು ಏನಾಯಿತು ಅಂತ. ಯಾಕಂದರೆ ವಂಶಪಾರಂಪರ್ಯದಿಂದ ಬಂದಂಥವ್ರು ಅವ್ರು ಗೆಲ್ತಾರ ಮಾಡ್ತಾರೆ ಅದು ಸತ್ಯನವ್ರ ಕಡೆ, ಇನ್ನೊಂದು ಕಡೆ ಹಿಂಗೆ ಹಾಕ್ಲಿಕ್ಕೆ. ಇದಕ್ಕೆ ಕಾರಣ ಅಂದ್ರೆ ಸೋಲು, ಮನುಷ್ಯನ ಸೋತಾಗ ಸಹಜವಾಗಿ ಎಲ್ಲರೂ ತಿರಸ್ಕಾರ ಮಾಡ್ತಾ ಇರ್ತಾರೆ, ಸೋತಾಗ ಸಹಜವಾಗಿಲ್ಲ ಹೆಂಗೆ ಹೊಳೆದು ಬಿಡ್ತದೆ ಅನ್ನೋದು ಇಲ್ಲೇ ನಮ್ಮ ಉದ್ಧವ್ ಠಾಕ್ರೆ ಅವ್ರು ನೋಡಿ ಗೊತ್ತಾಗುವಂಥ ವಿಷಯ ಆಗಿದೆ. ಅಂದರೆ ಮನುಷ್ಯನ ಸೋಲು ಗೆಲುವು, ಗೆದ್ದಾಗ ಇಡೀ ಸಮಾಜ ಎಲ್ಲರೂ ಬೀಳ್ತಾರೆ ಇವ್ರು ನಮ್ಮವರು ಇವ್ರು ನಮ್ಮವರು ಅಂತಾರೆ, ಸೋತಾಗ ಇವತ್ತು ಅದು ಮುಖ್ಯನ ವಿಮರ್ಶೆ ಮಾಡ್ಕೊಳ್ತಾನೆ. ಯಾಕಪ್ಪ ಅಂದರೆ ಯಾಕೆ ಸೋತೀವಿ ಎಲ್ಲಿ ಸೋತೀವಿ ಇದು ಸರಿ, ಆದರೆ ಮಹಾವಿಕಾಸ ಅಗಾಡಿ ದುಸ್ತನೇ ಬೇಡಪ್ಪ ಅನ್ನೋಷ್ಟು ಮಟ್ಟಿಗೆ ಈ ಉದ್ಧವ್ ಗುಟ್ಟದ ಆ ಸಂಘಟನೆ ಜನ ವಿರೋಧ ಮಾಡ್ತಾ ಇದ್ದಾರೆ. ನಾವು ಸಪ್ರೇಟಾಗಿ ನೋಡೋಣ, ಯಾಕಂದರೆ ಮುಂಬೈ ಬಿಟ್ಟು ಕೊಡೋ ಹಾಗಿಲ್ಲ, ಮುಂಬೈನ ಯಾವುದೇ ಪರಿಸ್ಥಿತಿಯಲ್ಲೂ ತೆಗೆದುಕೊಳ್ಳಬೇಕು ಅನ್ನೋದು ಅವರಲ್ಲ, ಏನೇನು ಅಡ್ಡಿ ಇಲ್ಲ. ಆದರೆ ಮುಂಬೈ ಯಾರು ಜಾಗೀರ್ದಾರನೂ ಅಲ್ಲ, ಅದು ಯಾರಿಗೂ ಸಿಕ್ಕಂಥದ್ದಲ್ಲ. ಹೌದು ಬಾಳಾಸಾಹೇಬ್ ಠಾಕ್ರೆ ಅವರು ಮುಂಬೈ ಸಲುವಾಗಿ ಮರಾಠಿ ಮಾಣೂಸ್ ಅಂತೇಳಿ ಅಥವಾ ಮುಂಬೈ ಅವ್ರು ಡೆವಲಪ್ ಮಾಡಿದ್ರೆ ಅವರು ಒಂದು ತರದೇ ಕೊಡುಗೆ ಕೊಟ್ಟಿದ್ದಾರೆ, ಜೊತೆಗೆ ಹಿಂದುತ್ವ ಅನ್ನೋ ಅಥವಾ ಮರಾಠಿ ಮಾಣೂಸ್ ಅನ್ನುವಂಥ ಒಂದು ವಿಷಯವನ್ನು ತೆಗೆದುಕೊಂಡು ಲೀಡರ್ ಆಗಿದ್ದು ಈ ಇತಿಹಾಸ. ಅವರ ಮಗನಾದಂಥ ಉದ್ಧವ್ ಠಾಕ್ರೆ ಅವರು ಈಗ ಒಂದು ದೊಡ್ಡ ಸಮಸ್ಯೆ ಬಂದದ. ಈಗೇನೋ ನಮ್ಮ ರಾವತ್ ಸಂಜಯ್ ರಾವತ್ ಅವರ ವಕ್ತಾರ ಈ ನಮ್ಮ ಶಿವಸೇನೆ ಉದ್ಧವ್ ಹುಟ್ಟಿದ್ದು, ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ನಾವು ಮೂರು ಜನ ಡಿಸ್ಕಷನ್ ಮಾಡಿ ತೊಗೊಳ್ತೀವಪ್ಪ BBMPದು, ಮುಂಬೈದು ಏನಂದ ಬಾಂಬೆ ಮುನ್ಸಿಪಾಲ್ಟಿದು ನಾವೆಲ್ಲ ಚರ್ಚೆ ಮಾಡಿ ತೊಗೊಳ್ತೀವಿ NCP ಕಾಂಗ್ರೆಸ್ ನಾವು ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಎಲ್ಲಿವರೆಗೆ ಅಂತ, ಯಾಕಂದರೆ ಇವತ್ತು BJP ಅತ್ಯಂತ ಪ್ರಬಲ ಆಗಿದೆ ಮಹಾರಾಷ್ಟ್ರದಲ್ಲ ಮ್ಯಾಕ್ಸಿಮಮ್. ಮತ್ತು ಈಗಾಗಲೇ ಇವರ ಶಿವಸೇನೆಯಿಂದ ಒಡೆದಂಥ ವ್ಯಕ್ತಿ ಸಿಂಧೆ ಅವರಿದ್ದಾರೆ. ಸಿಂಧೆ ಅವರು ಮತ್ತು ಫಡ್ನವೀಸ್ ಅವರು ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ. ಮತ್ತು ಮುಂಬೈ ಏರಿಯಾದಲ್ಲಿ ಸಹಜವಾಗಿ ಶಿವಸೇನೆಯ ಮತಗಳನ್ನು ಒಡಕೊಳ್ಳೋದ್ರಲ್ಲೇ ಸಿಂಧೆ ಅವರು ಮಾಹಿರಿದ್ದಾರೆ. ಇವೆಲ್ಲರೂ ಮೀರಿ ಈ ಸಲ ಈ BBMP ನಮ್ಮ ಏನಪ್ಪ ಅಂತಂದ್ರೆ ಈ ಮಹಾವಿಕಾಸ ಗಾಡಿ ಗೆಲ್ಲಕ್ಕೆ ಸಾಧ್ಯ ಇದೆನಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಜೊತೆಗೆ ಒಬ್ಬರೇ ಆದರೂ ಸಹಿತ ಗೆಲ್ಲಬಹುದಾ ಇವರು ಉದ್ಧವ್ ಠಾಕ್ರೆ ಅವರು ಅನ್ನೋದು ಮತ್ತೊಂದು ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಮೊದಲನೇ ಶಕ್ತಿ ಇವತ್ತು ಉಳಿದಿಲ್ಲ ಉದ್ಧವ್ ಠಾಕ್ರೆ ಅವರಲ್ಲ, ಚೆನ್ನೈ ಇಲ್ಲ, ಇವರ ಪರ ಯಾವುದೂ ಇಲ್ಲ. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಮುಂಬೈ ಒಂದು ಕಾರ್ಪೊರೇಷನ್ ಹಿಡ್ಕೋಬೇಕಾಗಿದ್ರೆ ಸಾಕಷ್ಟು ದುಡ್ಡು ಚೆಲ್ಲಬೇಕಾಗ್ತದೆ, ಏನೇನು ಮಾಡಬೇಕಾಗ್ತದೆ, ಮತ್ತು ಅನೇಕ ಕಾರ್ಪೊರೇಟ್ಗಳನ್ನ ಹಿಡ್ಕೋಬೇಕಾಗ್ತದೆ. ಈಗಾಗಲೇ ಈ ಕಾಂಗ್ರೆಸ್ನಿಂದಾಗಿ ಕಾರ್ಪೊರೇಟ್ರೆಲ್ಲ
ಈ ಒಂದು ಏನಪ್ಪ ಉದ್ಧವ್ ಠಾಕ್ರೆ ಅಂತಾಗಲಿ ಇನ್ನುಳಿದವ್ರಿಂದ ದೂರ ಸಲ್ತಾರೆ. ಗೆದ್ದಾಗ ಎಲ್ಲರೂ ಓಡಿ ಬರ್ತಾರೆ, ನಮ್ಮ ತೊಗೊಳ್ರಿ, ನಮ್ಮ ಪಾರ್ಟಿ ಪಣ್ಣು ತೊಗೊಳ್ರಿ, ನಮ್ಮ ಪಾರ್ಟಿ ಪಣ್ಣು ತೊಗೊಳ್ರಿ ಅಂತೇಳೆ. ಅದು ಸ್ವತಃ ಯಾರು ಬರೋರು ಅಂದ್ರೆ ಆರ್ಥಿಕವಾಗಿ ಬಲರಾಗಿದ್ದಾರೆ, ಅದ್ರ ಜೊತೆಗೆ ಹೋರಾಟದ ಕೆಚ್ಚ ಕಡಿಮೆ ಆಗಿರೋದು ದಿನ ದಿನಕ್ಕೆ. ಜೊತೆಗೆ ಇದೊಂದು ಈ ಗೆದ್ದಂಥವರು ಈ ನಮ್ಮ ಫಡ್ನವೀಸ್ ಅಂದರೆ ಬಿ ಜೆ ಪಿ ಮತ್ತು ಶಿಂದೆ ಗುಡ್ಡದವರು ಇವೆಲ್ಲರ ನಡಕ ಏನು ಮಾಡಬೇಕು ಅನ್ನೋದು ದಿಕ್ಕ ತೋರಿಸಿದಂಥ ಸ್ಥಿತಿಯೊಳಗೆ ಇವತ್ತು ನಮ್ಮ ಉದ್ಧವ್ ಠಾಕ್ರೆ ಅವರು ಬಂದಿದ್ದಾರೆ. ಜೊತೆಗೆ ಮಹಾವಿಕಾಸ್ ಅಘಡಿಯವರು ಅದನ್ನು ಚಿಂತನೆ ಮಾಡ್ತಾಯಿದ್ದಾರೆ. ಏನಾಗ್ಬೋದಪ್ಪ ಮುಂಬೈ ಅಂತೇಳಿ, ಮುಂಬೈ ಏನಾಗ್ಬೋದು ಅಂದರೆ ಇವತ್ತಿನ ಮಟ್ಟಿಗೆ ಹೇಳಬೇಕಪ್ಪ ಅಂತಂದರೆ ಸಹಜವಾಗಿಲ್ಲ. ಅಲ್ಲೇ ಮುಂಬೈದಲ್ಲಿ ಈಗಾಗಲೇ ಠಾಕ್ರೆ ಅವ್ರ ಕಾರಣದಿಂದಾಗಲಿ, ಅಂದರೆ ಬಾಳ ಸಾಹೇಬ್ ಠಾಕ್ರೆ ಅವ್ರ ಕಾರಣದಿಂದಾಗಲಿ, ಬಿ ಜೆ ಪಿ ಕಾರಣದಿಂದಾಗಲಿ, ಮ್ಯಾಕ್ಸಿಮಮ್ ಅಲ್ಲಿ ಹಿಂದುತ್ವದ ಅಲೆ ಅಲ್ಲಿ ಅದ ಮುಂಬೈಯಲ್ಲಿ. ಹೀಗಾಗಿ ಅದರ ಮಧ್ಯದಲ್ಲೇ ನಮ್ಮ ಇವರು ಯಾಕಪ್ಪ ಅಂದರೆ ಇವತ್ತು ಹಿಂದುತ್ವದ ನೆಲೆಗಟ್ಟಿನಲ್ಲಿ ಹೋಗ್ತೀನಪ್ಪ ಅಂದರೆ ಈ ಮಹಾವಿಕಾಸ ಅಘಾಡಿಯಿಂದ ದೂರ ಸರಿಬೇಕಾಗ್ತದೆ ಉದ್ಧವ್ ಠಾಕ್ರೆ ಅವರು ಸರಿದ್ರೆ ಒಬ್ಬರಿಂದ ಸಾಧ್ಯದನ ಅನ್ನುವಂಥ ಪ್ರಶ್ನೆ ಶುರುವಾಗ್ತದೆ. ಹೀಗಾಗಿ ಒಟ್ಟಿನಲ್ಲಿ ಗೊಂದಲದಲ್ಲಿದೆ. ಅದೇನೋ ಇವತ್ತು ಮಾತ್ರ ಫಡ್ನವೀಸ್ ಅವರು ತಮ್ಮ ಪ್ರಬಲ ವಿರೋಧಿ ಆದಂಥ ಏಕನಾಥ್ ಶಿಂದೆ ಅವರು ಪರಿಸರ ಸೋಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಅವರಿಂದ ಇವತ್ತು ಆರ್ ಎಸ್ ಎಸ್ ಕೂಡ ನಿಂತದ. ಇಲ್ಲಿ ಈ ಮಾತನ್ನು ಗಮನಿಸಬೇಕಾಗಿದೆಯೇನಪ್ಪ ಅಂತಂದರೆ ಮುಂಬೈ ಎನ್ನುವ ಸಹಿತ ಆರ್ ಎಸ್ ಎಸ್ ಸಂಘಟನೆ ಭಾಳ ಪ್ರಬಲ ಅದ. ಇವೆಲ್ಲ ಕಾರಣದಿಂದ ಇವತ್ತು ಮಹಾ ವಿಕಾಸ ಅಘಾಡಿಗೆ ಒಂದು ರೀತಿ ಇದೇನಪ್ಪ ಅಂದರೆ ದೊಡ್ಡ ಚಾಲೆಂಜಿಂಗ್. ಮೇಲಾಗಿ ಕೇಂದ್ರದಲ್ಲೇ ಅಧಿಕಾರದಲ್ಲಿದೆ ಬಿ ಜೆ ಪಿ, ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಅಧಿಕಾರದಲ್ಲಿದ್ದವ್ರು ಹೆಚ್ಚಿನ ಲಾಭ ಆಗ್ತದೆ ಅಂತ ಯಾರು ಬಿಳಿ ಹೇಳಬೇಕಾಗಿಲ್ಲ. ಯಾಕಂದರೆ ಎಲ್ಲ ತನಿಖಾ ಸಂಸ್ಥೆಗಳಾಗಿರ್ಬೋದು ಎಲ್ಲನೂ ಆಗಿರ್ಬೋದು ಅಧಿಕಾರ ಇರೋದ್ರಿಂದ ಎಲ್ಲರೂ ಹೇಳಿದಂಗೆ ಕೇಳುವಂಥ ಪರಿಸ್ಥಿತಿ ಇರ್ತದೆ. ಈಗಾಗಲೇ ಇಲೆಕ್ಷನ್ ಕಮಿಷನ್ಗಳು ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗರು, ಸ್ವತಃ ಎನ್ ಸಿ ಪಿ ಮತ್ತು ಜೊತೆಗೆ ನಮ್ಮ ಶಿವಸೇನೆಯ ರಾವತ್ ಅವರು ಅಥವಾ ಸ್ವತಃ ಉದ್ಧವ್ ಠಾಕ್ರೆ ಅವರು. ಇಲ್ಲಪ್ಪ ಇಲ್ಲೇ ಈ ಒಂದು ಏನದಪ್ಪ ಅಂದ್ರೆ ಈ ಒಂದು ಇ ವಿ ಎಮ್ಗಳ ಗದ್ದ ಆಗ್ಬೇಕಂತಂದ್ರೆ ಅದು ಕೇಳೋರು ಯಾರು? ಇವೆಲ್ಲ ಅರಣ್ಯ ರೋಧನಗಳು ಇವತ್ತು ಹಿಂಗೆ ಯಾಕೆ ಕಾರ್ಡಲ್ಲಿ ಏನು ಹತ್ತಿರ ಕರೆದು ಯಾರು ಕೇಳೋರು ಯಾರ್ದಾರೆ? ಹಂಗಾಗಿದೆ ಪರಿಸ್ಥಿತಿ. ಈ ಪರಿಸ್ಥಿತಿ ಎಂದು ಬದಲಾಗ್ಬೋದು ಅನ್ನೋದು ಈಗಲೂ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾಲಾಯ ತಸ್ಮೇನ್ ನಮಃ, ಕಾಲ ಎಲ್ಲರನ್ನು ಏನೇನು ತಯಾರು ಮಾಡ್ತಿರ್ತದೆ. ಈಗ ಮಾತ್ರ 5 ವರ್ಷ ತನಕ ಮಹಾರಾಷ್ಟ್ರದಲ್ಲ ಬಿ ಜೆ ಪಿ ಜೊತೆಗೆ ಶಿಂದೆ ಅವ್ರು ಹೇಳಿ ಕೇಳುವಂಥ ವ್ಯಕ್ತಿ ಅವರಿಂದ ಆಡಳಿತ ನಡೆದ್ರಲ್ಲಿ ಎರಡು ಮಾತಿಲ್ಲ. ಮತ್ತು ಜೊತೆಗೆ ಇನ್ನಷ್ಟು ಆರ್ ಎಸ್ ಎಸ್ ಪ್ರಬಲ ಆಗ್ತಾ ಹೋಗ್ತಾ ಹೋಗೋದ್ರಿಂದಾಗಿ ಆ ಸಂಘಟನೆಯಷ್ಟೇ ಪ್ರಬಲವಾದ ಇನ್ನೊಂದು ಸಂಘಟನೆ ಬೇಕಾಗಿದೆ, ಆ ಸಂಘಟನೆ ಇಲ್ಲ. ಇನ್ನು ಉಳಿದದ್ದು ಏನಪ್ಪ ಅಂತಂದರೆ ಒಂದು ಹಾದಿ ಇವತ್ತು ಬಿ ಜೆ ಪಿ ಆಗಲಿ ಅಥವಾ ನಮ್ಮ ಶಿಂದೆ ಗುಟ್ಟ ಆಗಲಿ ಏನು ತಪ್ಪು ಮಾಡ್ತಾರೆ ಅದು ತೊಗೊಂಡು ವಿರೋಧ ಮಾಡ್ಕೊತ ಹೋಗುವಂಥದ್ದು, ಜನಪರವಾದಂಥ ಕಾಳಜಿಗಳನ್ನು ಜನರಿಗೆ ತಿಳಿಸ್ತಾ ಹೋಗೋದು, ಜನರಿಗೆ ಆಗುತ್ತಿರುವಂಥ ಅನ್ಯಾಯಗಳ ಬಗ್ಗೆ ಪ್ರತಿಭಟನೆ ಮಾಡೋದು. ಹೆಂಗೆ ದೆಹಲಿಯಲ್ಲೇ ಕೇಜ್ರಿವಾಲರು ಈ ಒಂದು ಕರಪ್ಷನ್ ಇರೋದು ಹೋರಾಟ ಮಾಡಿದಾರಲ್ಲ ಅಂಥ ಹೋರಾಟ ಅದು ಇವತ್ತು ಅವತ್ತಿತ್ತು ಕೇಜ್ರಿವಾಲ್ರಿಗೆ. ಆದರೆ ಇವತ್ತು ನಮ್ಮ ಉದ್ಧವ್ ಠಾಕ್ರೆಗೆ ಆಗಿರ್ಬೋದು, ಕಾಂಗ್ರೆಸ್ಗೆ ಆಗಿರ್ಬೋದು, ಎನ್ ಸಿ ಪಿಗೆ ಆಗಿರ್ಬೋದು, ಅವ್ರಿಗೆ ಆ ಶಕ್ತಿ ಅದೊಂದು ನನಗೆ ಅನಿಸೋದಿಲ್ಲ. ಯಾಕಂದರೆ ಈ ಮೂರು ಪಾರ್ಟಿಗಳು ಅದರಲ್ಲೂ ಕಾಂಗ್ರೆಸ್ ಸ್ವಲ್ಪ ಯೋಚನೆ ರಾಹುಲ್ ಗಾಂಧಿ ಅವರಿಂದ ಒಂದಿಷ್ಟು ಏನೋ ಕ್ಷಮಾದಾನ ವಂಚನೆ ಮಾಡುವಂಥದ್ದು ಇರ್ಬೋದು. ಬಟ್ ಥಿಂಗ್ ಏನಪ್ಪ ಅಂತಂದರೆ ಇವು ಸಹಿತ ಹೆಚ್ಚು ಕಡಿಮೆ ಪಾರ್ಟಿ ಫಂಡಮಲ್ಲಿತ್ತಂಥ ಪಕ್ಷಗಳಾಗಿರೋದ್ರಿಂದಾಗಿ ವ್ಯವಸ್ಥೆಯಲ್ಲಿ ಈಗ ಕಾದು ನೋಡು ತಂತ್ರ ಮಾಡುವಂಥದ್ದು. ಕಾದು ನೋಡು ತಂತ್ರ ಮಾಡಿದ್ರು ಸಹಿತ 5 ವರ್ಷವರೆಗೆ ಅಧಿಕಾರ ಸುಲಭವಾಗಿ ಬಿ ಜೆ ಪಿ ಬಿಟ್ಟು ಕೊಡುವುದಿಲ್ಲ. ಯಾಕಂದರೆ ಈ ಸಲ ನಿಶ್ಚಿತವಾಗಿಯೂ ಲೋಕಸಭಾ ಇಲೆಕ್ಷನ್ ನೋಡಿದರೆ ಇವತ್ತು ಗೆಲ್ಲಬೇಕಾಯ್ತು ಮಹಾರಾಷ್ಟ್ರವನ್ನು ಮಹಾವಿಕಾಸ ಅಘಾಡಿ ಆವತ್ತಿನ ರಿಸಲ್ಟ್ ಇವತ್ತು ನೋಡಿದರೆ. ಆದರೆ ಇವತ್ತು ತದ್ವಿರುದ್ಧಾಗಿದೆ, ಭಾಳ ದಿನಗಳು ಸಹಿತ ಆಗಿಲ್ಲ ಲೋಕಸಭಾ ಚುನಾವಣೆಯಾಗಿ. ಈ ಎಲ್ಲ ನೆಲೆಗಟ್ಟಿನೊಳಗೆ ಇವತ್ತು ಫಡ್ನವೀಸ್ ಅಥವಾ ಬಿ ಜೆ ಪಿ ಅಥವಾ ಶಿಂದೆ ಗಟ್ಟಿಯಾಗಿದ್ದರೆ ಇವತ್ತು ಮಹಾವಿಕಾಸ ಅಘಾಡಿ ನೆಲ ಕಚ್ಚದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದನ್ನು ಆಗಲಿ ನಮಗೆ ಅನಿಸಿದ್ದೀನಿ, ಕೆಲವು ಮಾತು ಮಾತಾಡಿದ್ದೀನಿ. ಈಗಂತೆ ವೇಟ್ ಆ್ಯಂಡ್ ವಾಚ್, ಇದು ಮಹಾವಿಕಾಸ ಅಘಾಡಿಯ ಕಥೆ. ಆದರೆ ಮತ್ತಿನ್ನು ಅಭಿವೃದ್ಧಿ ಈಗಾಗಲೇ ಹೇಳಿದ್ದು ನಿಮಗೆ, ಅಭಿವೃದ್ಧಿ ದಿಶೆಯಲ್ಲೇ ಈಗಾಗಲೇ ಬಿ ಜೆ ಪಿ ತ ಹೇಳಿದಂಥ ಮಾಡಿದಂಥ ಕಾರ್ಪೊರೇಟ್ ಪರ ಆದಂಥ ಆ ಒಂದು ಈ ಒಂದು ಅಭಿವೃದ್ಧಿಯನ್ನು ತೆಗೆದುಕೊಂಡಾದ್ರೆ ಮುಂದಿನ ದಿನದಲ್ಲಿ ಮಾತ್ರ ಈ ದೇಶದ ಜನಕ್ಕೆ ಭಾಳ ತೊಂದರೆ ಆಗ್ತದೆ ಅನ್ನೋದು ಅಷ್ಟು ಸಾಕ್ತದೆ. ಇಷ್ಟು ಮಾತ್ರ ಇವತ್ತಿಗೆ ಇದ್ದಂಥ ಒಂದು ವಿಶ್ಲೇಷಣೆ. ಮತ್ತು ನಾಳೆ ಏನು ಚೇಂಜ್ ಆಗ್ತದೆ ನೋಡೋಣ. ಬಟ್ ವಾಸ್ತವ ಏನಪ್ಪ ಅಂದರೆ ನಿರುದ್ಯೋಗ ಮತ್ತು ಬೆಲೆ ಏರಿಕೆ ಇದು ಬಿ ಜೆ ಪಿಗೆ ಇಂದಿಲ್ಲ ನಾಳೆ ಒಂದಿಷ್ಟು ಕುತ್ತಿಗೆ ಉರುಳಾದರೂ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ ಅಂತ ಹೇಳ್ತಾ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗಬೇಡ್ರಿ. ಹೇಗೆ ಸಿಗ್ತಾರೆ ಅಂದರೆ H16 ನ್ಯೂಸ್. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.